बीजेपी अभिवृद्धि कार्य जन मुंदे प्रचार प्रमुख नरेंद्र मोदी पदे पदे कर्नाटक के आगमस्ता विविध अभिवृद्धि योजना उद्घाटन इन ना मैसूर हद्दारिया लोकार्पण हद्दारिया उद्घाटन प्रधानी नरेंद्र मोदी उद्घाटन समय दलू कूड़ा राजकीय पक्ष नदे अंद्रे नायक नदे क्रेडिट फाइट जोर आगे नड़ीता है सुमार 117 किलोमीटर हद्दारी सविर कोटि वेच निर्माण नम कालू नम सरकार अनुदान को ना उद्घाटन अंत एलेक्षन संदर्भ प्रमुख मूरू पक्ष अरू राष्ट्रीय पक्ष बीजेपी मत कांग्रेस इन कड़े प्रादेशिक पक्ष जेडीएस कूड़ा ಈಗ ನಾವು ಸುಮ್ಮನಿದ್ರೆ ಮತದಾರರು ರಾಷ್ಟ್ರೀಯ ಪಕ್ಷಗಳ ಕಡೆ ಒಲ್ದು ಬಿಡ್ತಾರೆ ಅಂತ ಹೇಳಿ ಇದರಲ್ಲಿ ನಮ್ಮ ಪಾಲು ಇದೆ ಅಂತ ಹೇಳಿ ಕ್ರೆಡಿಟ್ ಫೈಟ್ ಅನ್ನು ಜೋರಾಗಿ ನಡೆಸುತ್ತಾ ಇದ್ದಾರೆ ಈ ಮಧ್ಯದಲ್ಲಿ ನಾಳೆ ನರೇಂದ್ರ ಮೋದಿ ಅವರು ಏನು ಈ ಹೆದ್ದಾರಿಯನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ದೊಡ್ಡ ಸಮಾವೇಶವನ್ನ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ನಾಳೆ ಪ್ರಜಾದ್ವನಿ ಮಾಡ್ತಾ ಇದ್ದಾರೆ ಮಂಡ್ಯ ಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇನ್ನೊಂದು ಕಡೆ ಜೆಡಿಎಸ್ ಅವರು ಬಾಡೂಟವನ್ನ ಅರೇಂಜ್ ಮಾಡಿದ್ದಾರೆ क्रेडिट फाइट हेद्दारी विषय नड़ीता है इन डीटेल इनफार्मेशन नेर संपर्क जॉइन आगे नम पॉलिटिकल ब्यूरो हेड चिदानंद पटेल चिदानंद पटेल इलेक्शन संदर्भ बीजेपी वर्जन नोड़े ना प्रचार अभिवृद्धि विषय बेचते जनमानस मुटे इन कड़े कांग्रेस ना सूम्निद्रे संपूर्ण कामगारिया क्रेडिट बीजेपी तक बिड़ता अंत इन कड़े जेडीएस सूप्ने कूतिल हेद्दारी विषय पक्ष नदे क्रेडिट फाइट यहाँ नड़ीता है शर्मिता सेटी नाळे प्रधानी नरेंद्र मोदी बेंगलूरु मैसूरु दशपथ एक्सप्रेस वे नाळे लोकार्पण इदर बेन्नल्ले कांग्रेस जेडीएस बीजेपी नडुवे क्रेडिट फाइट्स नडेयुत्तिरुवंतद्दु अदु इल्लोंदु कडे इदु ई देशद जनर तेरिगे दुड्डिनल्लि कूड रस्ते माडिद्रु कूड मूरु पक्षगळु क्रेडिट फाइट्स अन्न फाइट अन्न माडुत्तिरुवंतद्दु अवर मनेगळिंद जेबिनिंद तंदु दुड्डु हाक्तिरुव रीति रस्तेयन्न माडुत्तिद्वि अंत हेळि तम्मन्न तावु बिंबिसिकोळ्ळुत्तिरुवंतद्दु ओट्टारे इल्लि ई देशद जनर तेरिगे दुड्डिनल्लि आगिरतक्कंत ई रस्ते नावु इदर हिन्नेलेयन्न नावु ಗಮನಿಸುತ್ತಾ ಬರಕ ಹೋದ್ರೆ ಇಸ್ವಿ 2014 ರ ಮಾರ್ಚ್ 4 ರಂದು ಇದು ದಶಪಥ ರಸ್ತೆಯಾಗಿ ರಾಷ್ಟ್ರೀಯ ಹೆದ್ದಾರಿಯಾಗಿ 275 ಅಂತ ಹೇಳಿ ಅಧಿಸೂಚನೆಯನ್ನ ಅಂದಿನ ಯುಪಿಎ ಸರ್ಕಾರ ಹೊರಡಿಸುತ್ತೆ ನಂತರ 4 ಅಕ್ಟೋಬರ್ 2016 ರ ವೇಳೆಗೆ ರಾಜ್ಯದಲ್ಲಿದ್ದಂತ ಕಾಂಗ್ರೆಸ್ ಸರ್ಕಾರ 4400 ಕೋಟಿ ವೆಚ್ಚ ಮಾಡಿ ಸುಮಾರು 2500 ಎಕರೆ ಭೂಮಿಯನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳುತ್ತೆ ನಂತರ ಇಸ್ವಿ ಫೆಬ್ರವರಿ 13 2018 ರಲ್ಲಿ ಕುಮಾರಸ್ವಾಮಿ ನೇತೃತ್ವದ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇರುತ್ತೆ ಈ ಸಮ್ಮಿಶ್ರ ಸರ್ಕಾರ ಕೂಡ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ 6420 ಕೋಟಿ ಹಣವನ್ನ ಮಂಜೂರು ಮಾಡುತ್ತೆ ನಂತರ ಇದೀಗ ಮಾರ್ಚ್ 12 2023 ರಂದು ಇದನ್ನ ಇಡಿ ರಸ್ತೆಯನ್ನ ಏನು ಸಂಪೂರ್ಣಗೊಳಿಸಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡುತ್ತಿರುವಂತದ್ದು ಒಂದು ಕಡೆ ಕಾಂಗ್ರೆಸ್ ಪಕ್ಷದವರು ಇದು ನಮ್ಮ ಯೋಜನೆ ಅಂತ ಕ್ರೆಡಿಟ್ ಅಂತ ತೆಗೆದುಕೊಳ್ಳುತ್ತಿದ್ರೆ ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಾವು ಈ ರಸ್ತೆಗೆ ಹಣವನ್ನು ಕೊಟ್ಟಿವಿ ಅಂತ ಹೇಳಿರುವಂತದ್ದು ಮತ್ತು 2016 ರಲ್ಲಿ ಭೂಮಿಯನ್ನು ಕೂಡ ಸ್ವಾಧೀನಪಡಿಸಿಕೊಂಡಿವಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಿರುವಂತದ್ದು ಎಲ್ಲದರ ನಡುವೆ ಇಡಿ ರಸ್ತೆಯನ್ನು ನಾವು ಇಚ್ಛಾಶಕ್ತಿಯ ಕಾರಣಕ್ಕಾಗಿ ನಾವು ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳಿ ಬಿಜೆಪಿ ಹೇಳ್ತಿರುವಂತದ್ದು ಒಟ್ಟಾರೆ ಈ ಕ್ರೆಡಿಟ್ ಫೈಟ್ಸ್ ನಡುವೆ ಜನರ ದುಡ್ಡು ಜನರ ತೆರಿಗೆ ದುಡ್ಡಿನ ವಿಚಾರವಾಗಿ ಯಾರು ಕೂಡ ಚರ್ಚೆ ಮಾಡ್ತಿಲ್ಲ ಅದು ಯಾವುದೇ ನಾಯಕರು ಇರಬಹುದು ಅವರ ಮನೆಯ ಜನರ ತೆರಿಗೆ ದುಡ್ಡಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಎಷ್ಟಾದರೂ ಮಾಡಿ ಅದನ್ನು ನೀಟಾಗಿ ಮಾಡಿ ಅಷ್ಟೇ ಜನ ಕೇಳೋದು ನೀವೊಂದು ಕಾಮಗಾರಿ ಮಾಡಿದಾಗ ಅದು ಯೂಸ್ಫುಲ್ ಆಗಿರಬೇಕು ಅಂದ್ರೆ ಕಾಮಗಾರಿ ತರಾತುರಿಯಲ್ಲಿ ಮಾಡಿ ಅದು ಮತ್ತೆ ಕಳಪೆ ಕಾಮಗಾರಿ ಆದ್ರೆ ನಮಗೆ ಕಷ್ಟ ನಮ್ಮ ದುಡ್ಡು ಲಾಸ್ ಅಂತ ಹೇಳಿ ಸೋ ತರಾತುರಿಯಲ್ಲಿ ಏನಾದರೂ ಉದ್ಘಾಟನೆ ನಡೀತಾ ಇದೆಯಾ ಎಲೆಕ್ಷನ್ ಅಂತ ಹೇಳಿ ಶರ್ಮಿತಾ ಸೆಟ್ಟಿ ಇನ್ನೂ ಬಹಳಷ್ಟು ಕೆಲಸಗಳು ಆಗಬೇಕಾಗಿದೆ ಸಣ್ಣ ಪುಟ್ಟ ಕೆಲಸಗಳು ಆಗ್ತಿರುವಂತದ್ದು ಸದ್ಯಕ್ಕೆ ಬಹುತೇಕ ಶೇಕಡ 80 ರಷ್ಟು ಕಂಪ್ಲೀಟ್ ಆಗಿರುವಂತದ್ದು ಮತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ರಸ್ತೆ ಬಹಳಷ್ಟು ಅನುಕೂಲ ಆಗುವಂತದ್ದು ಮತ್ತು ಇದು ಜನರಿಗೂ ಕೂಡ ಅನುಕೂಲ ಆಗುವಂತದ್ದು ಸದ್ಯ ಇದು ಚುನಾವಣೆ ನಡೆಯುತ್ತಿರುವುದರಿಂದ ಚುನಾವಣೆ ಸಮಯ ಆಗಿದ್ರಿಂದ ಈಗ ಕ್ರೆಡಿಟ್ ಪಾಲಿಟಿಕ್ಸ್ ನಡೆಯುತ್ತಿರುವಂತದ್ದು ಮೂರು ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಪರವಾಗಿ ಕ್ರೆಡಿಟ್ ಅನ್ನು ಏನು ಗಳಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡುತ್ತಿರುವಂತದ್ದು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ
ಲೋಕಾರ್ಪಣೆ ಮಾಡುತ್ತಿರುವಂತದ್ದು ಲೋಕಾರ್ಪಣೆ ಬೆನ್ನಲ್ಲೇ ಇದು ಎಲ್ಲಾ ಮೂರು ಪಕ್ಷಗಳ ಈ ಏನು ಕರ್ನಾಟಕದಲ್ಲಿ ಇರತಕ್ಕ ನಾಯಕರು ಏನು ಕ್ರೆಡಿಟ್ ಪಾಲಿಟಿಕ್ಸ್ ಮಾಡ್ತಾರೆ ಯಾರು ಕೂಡ ಇದುವರೆಗೂ ಕೂಡ ಇದು ಈ ದೇಶದ ಜನರ ತೆರಿಗೆ ದುಡ್ಡು ಅಂತ ಯಾರು ಪ್ರಸ್ತಾಪವನ್ನ ಮಾಡ್ತಿಲ್ಲ ಎಲ್ಲ ಒಂದಕಡೆ ತಮ್ಮ ಪಕ್ಷದಿಂದ ಹಾಕಿರುವಂತ ದುಡ್ಡು ಅಥವಾ ತಮ್ಮ ಜೇಬಿಂದ ಹಾಕಿರುವಂತ ದುಡ್ಡು ಅನ್ನೋ ರೀತಿಯಲ್ಲಿ ಬಿಂಬನೆ ಮಾಡ್ಕೊಳ್ತಿರುವಂತದ್ದು ಇದು ಎಲ್ಲ ಒಂದಕಡೆ ಈ ದೇಶದ ತೆರಿಗೆದಾರರಿಗೆ ಮಾಡಿರತಕ್ಕಂತ ಅವಮಾನ ಅಂತ ಹೇಳಿದ್ರು ತಪ್ಪಾಗಲಾರದು ಶರ್ಮಿತಾ ಶೆಟ್ಟಿ थैंक यू चिदानंद पटेल तमेल इनफार्मेशन ना नो यहाँ क्रेडिट फाइट नरेंद्र मोदी भाषण दिन प्रस्ताप अंत इन मंड्यदेरवा हुबली धारवाड़ के प्रधानी नरेंद्र मोदी तेरतर धारवाड़ नूतन आईआईटी हुबली नवीकृत रैलवे निलदाणवन उद्घाटने नागे विद्याकाशी धारवाड़े वाणिज्य नगर हुबली सकल सिद्धतिया इन मोदी स्वागत के सिद्धते हेगिदे अनोद्र कुरितंते नम्म प्रतिनिधि मंजुनाथ एक्सप्लेन माडिदारे नोड ಐತಿಹಾಸಿಕ ಯೋಜನೆಗಳಲ್ಲಿ ಒಂದಾದಂತ ಐಐಟಿ ಉದ್ಘಾಟನೆ ಕಟ್ಟಡ ಉದ್ಘಾಟನೆ ಇನ್ನು ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ತಮಗೆ ದೃಷ್ಟಿಯಲ್ಲಿ ತೋರಿಸುವ ಹಾಗೆ ಧಾರವಾಡದ ಏನು ಹೊರವಲಯದಲ್ಲಿರುವಂತ ಏನು ಐಐಟಿ ಕಟ್ಟಡದ ಶಂಕುಸ್ಥಾಪನೆ ಏನು ಇದರಲ್ಲಿ ತಾವು ಕೂಡ ನೋಡುತ್ತಿರುವ ಹಾಗೆ ಬೃಹತ್ ಕಟ್ಟಡದ ನಿರ್ಮಾಣ ಈಗಾಗಲೇ ಎಲ್ಲ ರೀತಿಯ ಮೊದಲನೇ ಹಂತದ ಕಟ್ಟಡ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿದೆ ಈ ಕಟ್ಟಡದ ಉದ್ಘಾಟನೆಗಾಗಿ ನಾಳೆ ನರೇಂದ್ರ ಮೋದಿ ಅವರು ಇನ್ನು ಧಾರವಾಡಕ್ಕೆ ಆಗಮಿಸುತ್ತಿದ್ದಾರೆ ನಾಳೆ ಧಾರವಾಡಕ್ಕೆ ಆಗಮಿಸುವಂತ ನರೇಂದ್ರ ಮೋದಿ ಅವರು ಆರಂಭದಲ್ಲಿ ಏನು ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಏನು ಸ್ಪೆಷಲ್ ಹೆಲಿಕಾಪ್ಟರ್ ಮೂಲಕ ಏನು ಐಐಟಿ ಕ್ಯಾಂಪಸ್ ನ ಹೆಲಿಪ್ಯಾಡ್ ಗೆ ಬಂದಿರುವಂತ ನರೇಂದ್ರ ಮೋದಿ ಅವರು 2:40 ಸುಮಾರಿಗೆ ಏನು ಹೆಲಿಪ್ಯಾಡ್ ಗೆ ಬಂದಿರುತ್ತಾರೆ 3 ಗಂಟೆ ಸುಮಾರಿಗೆ ಏನು ಐಐಟಿ ಕಟ್ಟಡ ತಾವು ನೋಡುತ್ತಿರೋ ಹಾಗೆ ಐಐಟಿ ಕಟ್ಟಡದ ಏನು ಕಟ್ಟಡದ ಉದ್ಘಾಟನೆ ಆಗುತ್ತೆ ಇದರ ಜೊತೆ ಜೊತೆಗೆ ಒಟ್ಟು 7 ಯೋಜನೆಗಳ ಒಂದು ಉದ್ಘಾಟನಾ ಕಾರ್ಯಕ್ರಮ ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಏನು ಈ ಆಯೋಜನೆ ಮಾಡಿದಂತ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಕೂಡ ಬರುವಂತ ನಿರೀಕ್ಷೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಕೂಡ ಐಐಟಿಯ ಕಟ್ಟಡದ ಮುಂಭಾಗದಲ್ಲಿ ಕೂಡ ಬೃಹತ್ ಆಕಾರದ ಏನು ಏನು ಈಗಾಗಲೇ ಕೂಡ ವೇದಿಕೆಯನ್ನು ಸಿದ್ಧ ಮಾಡಲಾಗ್ತಾ ಇದೆ ನಾಳೆ ಬರುವಂತ ನರೇಂದ್ರ ಮೋದಿ ಅವರನ್ನ ಏನು ಅವರು ಭಾಷಣವನ್ನ ಕೇಳೋಕಿರಬಹುದು ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಲಕ್ಷಕ್ಕೂ ಹೆಚ್ಚು ಜನರನ್ನ ಏನು ಹೊಂದುವಂತ ಸಾಮರ್ಥ್ಯವುಳ್ಳಂತ ಏನು ಈಗಾಗಲೇ ಪೆಂಡಲ್ ಕೂಡ ನಿರ್ಮಾಣವಾಗಿದೆ ಬೃಹತ್ ಪೆಂಡಲದ ಜೊತೆಗೆ ಏನು ಬಂದಂತ ಜನರು ಕೂಡ ಏನಂತಂದ್ರೆ ವೇದಿಕೆ ಎಡಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಏನು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಕೂಡ ವಾಯುವಕ ರಸ್ತೆ ಸಾರಿಗೆ ನಿಗಮದಿಂದ 1000 ಬಸ್ಗಳನ್ನು ಕೂಡ ಏನು ಜನರನ್ನು ಕರೆತರೋಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರ ಜೊತೆಗೆ ಕಾರ್ ಇರಬಹುದು ದ್ವಿಚಕ್ರ ವಾಹನ ಸೇರಿದಂತೆ ಎಲ್ಲ ವಾಹನಗಳಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಅಂತಂದ್ರೆ ವೇದಿಕೆಯ ಸುತ್ತಮುತ್ತಲು ಏನು ಭದ್ರತೆಗಾಗಿ 1400 ಜನರ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಸ್ಪಿ ಡಿಎಸ್ಪಿ ಏನು ಡಿಆರ್ ತುಕಡಿಗಳನ್ನು ಸೇರಿಕೊಂಡು 1600 ಜನರನ್ನು ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತದೆ ಒಟ್ಟಾರೆ ಕೂಡ ಏನಂತಂದ್ರೆ ಏನು ಧಾರವಾಡದ ಬಹುಕನಸಿನ ಏನು ರಾಜ್ಯದ ಮೊಟ್ಟ ಮೊದಲನೆಯ ಐಐಟಿಯ ಕ್ಯಾಂಪಸ್ ಕೂಡ ನಾಳೆ ಕಟ್ಟಡದ ಲೋಕಾರ್ಪಣೆ ಆಗಲಿದೆ ಅಂತ ಹೇಳಬಹುದು ಧಾರವಾಡದಿಂದ ಮಂಜುನಾಥ ಅಡಳ್ಳಿ ನ್ಯೂಸ್ 18 ಧಾರವಾಡದಲ್ಲಿ ನಾಳೆ ಐಐಟಿ ಉದ್ಘಾಟನೆ ಜೊತೆಗೆ ನರೇಂದ್ರ ಮೋದಿ ಅವರು ರಾಜ್ಯ ಪ್ರವಾಸ ಕೈಗೊಳ್ತಾ ಇರೋದ್ರಿಂದ ಕಲಘಟಕಿಯ ಒಂದು ವಿಶೇಷವಾದ ತೊಟ್ಟಿಲನ್ನು ಅವರಿಗೆ ಗಿಫ್ಟ್ ಆಗಿ ನೀಡೋದಕ್ಕೂ ತಯಾರಿಗಳಾಗಿದೆ ಇನ್ನು ಬೆಳಗಾವಿ ಪಾಲಿಟಿಕ್ಸ್ ಏನು ನಡೀತಾ ಇದೆ ಕ್ವೈಟ್ ಇಂಟ್ರೆಸ್ಟಿಂಗ್ ರಾಜ್ಯ ಬಿಜೆಪಿಗೆ ಈಗ ಬೆಳಗಾವಿ ನಾಯಕರದೇ ಚಿಂತೆ ಕಾರಣ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಸಿಗದೆ ಇದ್ರೆ ನಾನು ಗೋಕಾಕ್ನಿಂದ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಬೆಂಬಲಿಗನ ಪರವಾಗಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಾವು ನೋಡಬೇಕು ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ 17 ಜನ ಶಾಸಕರು ಮುಂಬೈಗೆ ಹೋಗ್ತಾರೆ ಅಲ್ಲಿ ಪಾಲಿಟಿಕ್ಸ್ ಮಾಡ್ತಾರೆ ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸ್ತಾರೆ ತದನಂತರ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಬಂದ ಮೇಲೆ 17 ಜನರಿಗೂ ಸೂಕ್ತ ರೀತಿಯಲ್ಲಿ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಪ್ರಯತ್ನಗಳು ಆಗ್ತಲೇ ಇರುತ್ತೆ ರಮೇಶ್ ಜಾರಕಿಹೊಳಿ ಅವರು ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಅದಾದ ಮೇಲೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಈ ಕ್ಷಣದವರೆಗೂ ಕೂಡ ಮತ್ತೆ ಸಚಿವರಾಗೋಕೆ ಆಗಲಿಲ್ಲ ಇನ್ನು ಮಹೇಶ್ ಕುಮಟಳ್ಳಿ ಅವರು ಪ್ರಾಮಿಸ್ ಮಾಡ್ದಂಗೆ ಉಪಚುನಾವಣೆಯಲ್ಲಿ ಗೆದ್ರೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಆ ಅಸಮಾಧಾನ ಅಂತೂ ಇದ್ದೇ ಇದೆ ಈ ವಿಷಯವಾಗಿ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಯಾವ ತರ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡ ಮಹೇಶ್ ಕುಮಟಳ್ಳಿ ಟಿಕೆಟ್ ನಾನು ಗೋಕರ್ಣ ನಿಲ್ಲೋದಿಲ್ಲ ಸೀತಾ ಅವ್ರು ಕೊಡದಿದ್ರೆ ನಾನು ಗೋಕರ್ಣ ನಿಲ್ಲೋದಿಲ್ಲ ಅವ್ರು ಕೊಡಲೇಬೇಕು ಅತ್ನಿ ಮಹೇಶ್ ಕುಮಟಳ್ಳಿ ಟಿಕೆಟ್ ನಾನು ಗೋಕರ್ಣ ನಿಲ್ಲೋದಿಲ್ಲ ಸೀತಾ ಅವ್ರು ಕೊಡದಿದ್ರೆ ನಾನು ಗೋಕರ್ಣ ನಿಲ್ಲೋದಿಲ್ಲ ಈಗ ರಮೇಶ್ ಜಾರಕಿಹೊಳಿ ವಿಷಯ ಅಂತ ಬಂದಾಗ ಈ ತರ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಾಗ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಸಲ ಯೋಚನೆ ಮಾಡಲೇಬೇಕಾಗುತ್ತೆ ಕಾರಣ ಇನ್ನೂ ಕೂಡ ಬೆಳಗಾವಿ ಭಾಗದಲ್ಲಿ ಅವರಿಗಿರುವಂತ ಹೋಲ್ಡ್ ಇರಬಹುದು ಜೊತೆಗೆ ಸರ್ಕಾರ ರಚನೆಯಲ್ಲಿ ಅವರ ಪಾತ್ರದ ಬಗ್ಗೆ ಹೈಕಮಾಂಡ್ ಈಗಲೂ ಯೋಚನೆ ಮಾಡೇ ಮಾಡುತ್ತೆ
ಇದೆ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಮಹೇಶ್ ಕುಮಟೌಳ ಅವರಿಗೆ ಒಂದ ಕಡೆ ಸಚಿವ ಸ್ಥಾನ ಸಿಗಲಿಲ್ಲ, ಸರ್ಕಾರ ರಚನೆ ಆದ ಮೇಲೆ ಅಂದ್ರೆ ಉಪಚುನಾವಣೆಯಲ್ಲಿ ಅವರು ಗೆದ್ದ ಮೇಲೆ 6 ತಿಂಗಳ ನಂತರ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂದ್ರು, ಆ ಟೈಮ್ ನಲ್ಲಿ ಅವರು ನಿರಾಕರಿಸಿದ್ರು. ಅಂದ್ರೆ ಅಸಮಾಧಾನ ಅಂತೂ ಈ ಕ್ಷಣದವರೆಗೂ ಇದೆ. ಈಗ ಟಿಕೆಟ್ ವಿಷಯ ತನಕ ಬಂದು ನಿಂತಿದೆ. ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರ ಎಚ್ಚರಿಕೆ ಬಿಜೆಪಿ ಮೇಲೆ ಯಾವ ತರ ಪರಿಣಾಮ ಮತ್ತೆ ಬೆಳಗಾವಿ ಭಾಗದಲ್ಲಿ ರಾಜಕಾರಣದ ಮೇಲೆ ಪರಿಣಾಮ ಯಾವ ತರ ಬೀರ್ತಾ ಇದೆ. ಶರ್ಮಿತಾ ಶೆಟ್ಟಿ, ರಮೇಶ್ ಜಾರಕಿಹೊಳಿ ಈ ಒಂದು ಸ್ಟೇಟ್ಮೆಂಟ್ ನಿಂದ ಹಲವು ಲೆಕ್ಕಾಚಾರಗಳಿದೆ. ಯಾಕಂದ್ರೆ ಬೆಳಗಾವಿ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮಣ ಸವದಿ ನಡುವೆ ಅನೇಕ ದಿನಗಳಿಂದ ಮುನಿಸಿರ್ತಕ್ಕಂಥದ್ದು ಅದೇನು ಮುಚ್ಚಿಡುವಂತ ವಿಚಾರ ಅಲ್ಲ. ಈ ಒಂದು ರಮೇಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಏನಿದೆ, ಇದು ಹಲವು ಆಯಾಮಗಳಲ್ಲಿ ನಾವು ವಿಶ್ಲೇಷಣೆ ಮಾಡಬಹುದು. ಪ್ರಮುಖವಾಗಿ ಏನಂತಂದ್ರೆ, ಇತ್ತೀಚೆಗೆ ಇಡೀ ರಾಜ್ಯದಲ್ಲಿ ಲಿಂಗಾಯತ ಪಂಚಮಸಾಲಿ ಹೋರಾಟ ಆಗಿತ್ತು, ಅದು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಹೇಳಲಾಗ್ತಿದೆ. ಈ ಮಧ್ಯದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಒಬ್ಬ ಶಾಸಕನ ಪರವಾಗಿ ರಮೇಶ್ ಜಾರಕಿಹೊಳಿ ಈಗ ಪ್ರಬಲವಾಗಿ ಬ್ಯಾಟ್ ಮಾಡ್ತಾರೆ. ಒಂದು ವೇಳೆ ಇನ್ನು ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಸಿಗದೆ ಇದ್ರೆ ನಾನೇ ಸ್ಪರ್ಧೆ ಗೋಕಾಕ್ನ ಸ್ಪರ್ಧೆ ಮಾಡಲ್ಲ ಎಚ್ಚರಿಕೆಯನ್ನ ಹೈಕಮಾಂಡ್ಗೆ ನೀಡಿದ್ದು. ಈ ಮೂಲಕ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಜೊತೆಗೆ ನಾನಿದ್ದೇನೆ ಅಂತಕ್ಕಂಥ ಸಂದೇಶವನ್ನು ರಮೇಶ್ ಜಾರಕಿಹೊಳಿ ಸಾರ್ತಾ ಇದೆ. ಇದ್ರ ಮೂಲಕ ಏನಂದ್ರೆ ಮೂಡಲಗಿ ಮತ್ತು ಗೋಕಾಕ್ನಲ್ಲಿ ಏನು ಪಂಚಮಸಾಲಿ ಮುಖಂಡರು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ವಿರುದ್ಧ ಅಪಪ್ರಚಾರ ಮಾಡ್ತಾರೆ, ಇದಕ್ಕೆ ತೆರೆಯುವಂತಹ ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ರು. ಮತ್ತೊಂದು ಕಡೆ ರಾಜಕೀಯ ಬದ್ಧವೇದಿಯಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಒಂದೇ ಪಕ್ಷದಲ್ಲಿದ್ರು ಕೂಡ ಅನೇಕ ಹುದ್ದೆಗಳನ್ನು ಮರೆಸಿದ್ರು. ರಮೇಶ್ ಜಾರಕಿಹೊಳಿ ಇರ್ತಕ್ಕಂಥ ನೋವು ಏನಂದ್ರೆ, ನಾನು ಸಮ್ಮಿಶ್ರ ಸರ್ಕಾರವನ್ನ ಪತನ ಮಾಡಿ ಬಿಜೆಪಿ ಸರ್ಕಾರ ರಚನೆ ಮಾಡಿದೆ, ಆದ್ರೆ ಆ ಒಂದು ಸರ್ಕಾರದಲ್ಲಿ ನಾನೇ ಪರಾಭವಗೊಳಿಸಿದಂತ ಲಕ್ಷ್ಮಣ ಸವದಿ ಅವರಿಗೆ ಡಿಸಿಎಂ ಹುದ್ದೆ ಕೊಟ್ಟುಬಿಟ್ರು ಅಂತಕ್ಕಂಥ ನೋವು ಕಳೆದ ಅನೇಕ ದಿನಗಳಿಂದ. ಜೊತೆಗೆ ಏನಂದ್ರೆ ರಮೇಶ್ ಜಾರಕಿಹೊಳಿ ಈ ವಿಷಯವಾಗಿ ಅನೇಕ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಮಾತುಕತೆ ಮಾಡಿರ್ತಕ್ಕಂಥದ್ದು. ಈಗ ಒಂದು ವೇಳೆ ಮಹೇಶ್ ಕುಮಟಳ್ಳಿನ ಸೈಡ್ ಲೈನ್ ಮಾಡಿ ಏನು ಲಕ್ಷ್ಮಣ ಸವದಿಗೆ ಟಿಕೆಟ್ ಕೊಟ್ಟರೆ ಜಿಲ್ಲೆಯಲ್ಲಿ ಏನು ರಮೇಶ್ ಜಾರಕಿಹೊಳಿ ಪ್ರಭಾವ ಕಡಿಮೆ ಆಗ್ಬೋದು ಮತ್ತು ಲಕ್ಷ್ಮಣ ಸವದಿ ನಡುವೆ ಸ್ಪರ್ಧೆ ಹೆಚ್ಚಾಗಬಹುದು. ಹೀಗಾಗಿ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಒಂದು ಎಚ್ಚರಿಕೆಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಮತ್ತೊಂದು ಕಡೆ ಅಂದ್ರೆ, ಈಗ ಜಿಲ್ಲೆಯಲ್ಲಿ ಉಮೇಶ್ ಕತ್ತಿ ನಿಧನದ ಬಳಿಕ ಜಿಲ್ಲಾ ನಾಯಕತ್ವ ಏನು ಲಕ್ಷ್ಮಣ ಸವದಿಗ ಅಥವಾ ರಮೇಶ್ ಜಾರಕಿಹೊಳಿಗ ಅಂತಕ್ಕಂಥ ಪ್ರಶ್ನೆಗಳು ಉದ್ಭವಿತು. ಈಗ ಏನು ಬಿಜೆಪಿ ಚುನಾವಣಾ ಪ್ರಚಾರ ಸಮಿತಿಯಲ್ಲೂ ಕೂಡ ಇಬ್ಬರಿಗೂ ಸ್ಥಾನವನ್ನ ಹೈಕಮಾಂಡ್ ನೀಡಿದೆ. ಇಬ್ಬರನ್ನ ಸರಿದೂಗಿಸಿಕೊಳ್ಳುವ ಹೋಗುವಂತ ಕೆಲಸವನ್ನ ಬಿಜೆಪಿ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಒಂದು ಎಚ್ಚರಿಕೆಯನ್ನು ಹೆಜ್ಜೆಯನ್ನಿಟ್ಟಿದ್ದಾರೆ. ಜೊತೆಗೆ ಏನಂದ್ರೆ, ರಮೇಶ್ ಜಾರಕಿಹೊಳಿ ಜೊತೆಗೆ ಬಂದಂತ ಇಬ್ರು ಬಿಜೆಪಿ ಶಾಸಕರು, ಅದರಲ್ಲಿ ಪ್ರಮುಖವಾಗಿ ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್ ಇಬ್ಬರಿಗೂ ಕೂಡ ಮಂತ್ರಿ ಸ್ಥಾನ ಬಿಜೆಪಿ ಸರ್ಕಾರದಲ್ಲಿ ಸಿಗಲಿಲ್ಲ. ಈಗ ಜೊತೆಗೆ ಬಂದವರನ್ನ ಮಧ್ಯದಲ್ಲಿ ಕೈ ಬಿಡಬಾರ್ದು ಮತ್ತು ಅವ್ರನ್ನ ಜೊತೆಗಿಟ್ಕೊಂಡ್ರೆ ಜನ ನಮ್ಮನ್ನ ನಂಬ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗ ರಮೇಶ್ ಜಾರಕಿಹೊಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಅಥಣಿ ಚಿಕ್ಕೋಡಿ ಭಾಗದಲ್ಲಿ ಸಾಕಷ್ಟು ಎಫೆಕ್ಟ್ ಅನ್ನ ಬಿಜೆಪಿ ಕೊಡಲಿದೆ. ಬಿಜೆಪಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ಮಾಡುತ್ತೆ, ಯಾಕಂದ್ರೆ ಏನು ಕುಮಟಳ್ಳಿ ವಿರುದ್ಧ ಸೋತಂತ ಲಕ್ಷ್ಮಣ ಸವದಿ ಅವರನ್ನ MLC ಮಾಡಿ DCM ಅನ್ನ ಬಿಜೆಪಿ ಮಾಡಿತ್ತು. ಇದೀಗ ಬಿಜೆಪಿಗೆ ಇದೊಂದು ದೊಡ್ಡ ಬಿಸಿ ತುಪ್ಪ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಂದು ಕಡೆ ಸವದಿ ವರ್ಸಸ್ ರಮೇಶ್ ಜಾರಕಿಹೊಳಿ, ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಇರೋದ್ರಿಂದ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಚುನಾವಣೆ ಸಂದರ್ಭದಲ್ಲಿ ಒಂದೊಂದು ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಿರಬಹುದು ಗೆಲ್ಲೋ ನಿಟ್ಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಿಜೆಪಿಗೆ ಚನ್ನಗಿರಿ ಕ್ಷೇತ್ರವನ್ನ ಉಳಿಸ್ಕೊಳ್ಳುವಂತ ಟೆನ್ಷನ್, ಮಾಡಾಳ್ಗೆ ಟಿಕೆಟ್ ಕೊಡಂಗಿಲ್ಲ, ಕೊಡದೇ ಇದ್ರೆ ಮಗ ರೆಬೆಲ್ ಆಗುವಂತ ಭಯ ಇದೆ. ಇನ್ನೊಂದು ಕಡೆ HS ಶಿವಕುಮಾರ್ ತೇಜಸ್ವಿ ಪಟೇಲ್ ನಡುವೆ ಟಿಕೆಟ್ ಪೈಪೋಟಿ ಇದೆ. ಇದ್ರ ಮಧ್ಯದಲ್ಲಿ ಶಿವಮೊಗ್ಗದ ಖ್ಯಾತ ವೈದ್ಯ ಧನಂಜಯ್ ಸರ್ಜಿ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇದ್ರ ಮಧ್ಯದಲ್ಲಿ ಈಗ ಪ್ರಭಾವಿ ನಾಯಕನನ್ನ ಹುಡುಕಬೇಕು ಚನ್ನಗಿರಿ ಭಾಗದಲ್ಲಿ, ಜೊತೆಗೆ ಗೆಲ್ಲಬೇಕು ಕೂಡ, ಕ್ಲೀನ್ ಹ್ಯಾಂಡ್ ಆಗಿರಬೇಕು. ಸೊ ಹಾಗಾಗಿ ಈಗ ಬಿಜೆಪಿಗೆ ಈ ವಿಷಯ ಆತಂಕವನ್ನು ತಂದಿದೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಸಂಜಯ್, ಬಿಜೆಪಿಗೆ ಚನ್ನಗಿರಿ ಭಾಗದಲ್ಲಿ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು, ಪ್ರಭಾವಿ ನಾಯಕನನ್ನ ಹುಡುಕಬೇಕು, ಜೊತೆಗೆ ಕ್ಲೀನ್ ಹ್ಯಾಂಡ್, ಯಾವ ತರ ಟಾಸ್ಕ್ ಇದೆ? ಶರ್ಮಿತಾ, ಏನಂದ್ರೆ, ಯಾಕಂದ್ರೆ ಈಗಾಗ್ಲೇ ಲೋಕಾಯುಕ್ತ ಬಲೆಯಲ್ಲಿ ಸಿಕ್ಕಂತ ಮಾಡಾಳ್ ಕುಟುಂಬಕ್ಕೆ ಏನು ಈಗಾಗ್ಲೇ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ ಅಂತ ಈಗ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಸಾಕಷ್ಟು ದೊಡ್ಡ ತೆಲ್ಲವಾಗಿದೆ ಅಂತ ಹೇಳ್ಬೋದು ಬಿಜೆಪಿ ಹೈಕಮಾಂಡ್ಗೆ. ಯಾಕಂದ್ರೆ ಈಗಾಗ್ಲೇ ತಮ್ಮ ಮಗ ನನಗೆ ಟಿಕೆಟ್ ಕೊಡಿಸಿ ಏನು ಗೆಲ್ಸ್ಕೊಂಡ್ ಬರ್ಬೇಕು ಅಂತ ಹೇಳಿ ಮಾಡಾಳ್ ವಿರೂಪಾಕ್ಷಪ್ಪ ಏನಿದ್ದಾರೆ, ಅವರು ಈಗಾಗ್ಲೇ ತಮ್ಮ ಮಗ ಮಲ್ಲಿಕಾರ್ಜುನ್ಗೆ ಸಾಕಷ್ಟು ಹಳ್ಳಿಗಳಲ್ಲಿ ಸುತ್ತಾಟ ನಡೆಸಿ ಈಗಾಗಲೇ ಪ್ರಚಾರವನ್ನು ನಡೆಸಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಏನಾಯ್ತು, ಈ ಲೋಕಾಯುಕ್ತ ಎಲ್ಲ ದಾಳಿ ಆದ ಹಿನ್ನೆಲೆಯಲ್ಲಿ ಈಗಾಗಲೇ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಒಂದ್ ಕಡೆ ಕನ್ಫರ್ಮ್ ಕೂಡ ಆಗಿದೆ ಅವ್ರಿಗೆ. ಈಗ ಉಳಿದಂತೆ ಏನಂದ್ರೆ, ಈಗ ಟಿಕೆಟ್ ಸಿಗದೆ ಇದ್ರೆ ಏನು ಅವ್ರು ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಲ್ಲಿಕಾರ್ಜುನ್ ಏನಿದ್ರೆ ಅವ್ರನ್ನ ಅಥವಾ
ಮಾಡಾಳ್ ಮಲ್ಲಿಕಾರ್ಜುನ ಅವರೇ ಅಥವಾ ಇಲ್ಲ ಅಂದ್ರೆ ವಿರೂಪಾಕ್ಷಪ್ಪನ ಇಂಡಿಪೆಂಡೆಂಟ್ ಆಗಿ ನಿಲ್ಸಿ ಗೆಲ್ಸ್ಕೊಂಡ್ ಬರ್ಬೇಕು ಅಂತ ಹೇಳಿ ಈಗಾಗಲೇ ಮಾಡಾಳ್ ಬೆಂಬಲಿಗರು ಏನಿದ್ರೆ ಈಗಾಗಲೇ ಮೂರ್ನಾಲ್ಕು ಬಾರಿ ಒಂದು ಮೀಟಿಂಗ್ ಅನ್ನ ಮಾಡಿ ಸಭೆಯನ್ನ ನಡೆಸಿ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಟಿಕೆಟ್ ಏನಾದ್ರೂ ಸಿಗದೆ ಇದ್ರೆ ಅವ್ರ ಇಂಡಿಪೆಂಡೆಂಟ್ ಆಗಿ ನಿಲ್ಸಿ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅನ್ನೋ ಮಾತನ್ನ ಅವರ ಬೆಂಬಲಿಗರು ಹೇಳ್ತಾ ಇದ್ರೆ. ಇನ್ನೊಂದು ಕಡೆ ಏನಂದ್ರೆ ಈಗ ಈಗ ಮಾಜಿ ತುಮಕೋಸ್ನ ಅಧ್ಯಕ್ಷರು ಏನಿದ್ದಾರೆ ಶಿವಕುಮಾರ್ ಅಂತ ಹೇಳಿ ಶಿವಕುಮಾರ್ ಅವರು ಕೂಡ ಒಂದು ಗಾಳ ಹಾಕಿದ್ದಾರೆ ಬಿಜೆಪಿ ಅವರು. ಯಾಕಂದ್ರೆ ಅವರು ಸಾಕಷ್ಟು ಕ್ಷೇತ್ರದಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ತುಮಕೋಸ್ನಿಂದ ಏನು ರೈತರ ಒಂದು ಒಡನಾಡಿಯಲ್ಲಿ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಒಂದು ಯಾಕೆ 2013 ಏನು ಮಾಡಾಳ್ ವಿರೂಪಾಕ್ಷಪ್ಪನವರು ಕೆಜೆಪಿಯಿಂದ ನಿಂತ ವೇಳೆಯಲ್ಲಿ ಅವರು ಬಿಜೆಪಿಯಲ್ಲಿ ಯಾರು ಸ್ಪರ್ಧೆ ಇಲ್ಲದಂತ ವೇಳೆಯಲ್ಲಿ ಆ ವೇಳೆಯಲ್ಲಿ ಬಿಜೆಪಿಯಿಂದ ನಿಂತ್ಕೊಂಡು ಅವರು ಕಡಿಮೆ ಮತಗಳನ್ನ ತೆಗೆದುಕೊಂಡಿದ್ರು. ಹಾಗಾಗಿ ಆ ಸಮಯದಲ್ಲಿ ನಾನು ಪಕ್ಷವನ್ನು ಕಟ್ಟಿದ್ದೀನಿ ಅನ್ನೋ ಒಂದು ಇವರು ಶಿವಕುಮಾರ್ ಅವ್ರ ನಿಲುವಾಗಿದೆ. ಆದ್ರೆ ಈ ಶಿವಕುಮಾರ್ ಅವ್ರು ಏನ್ ಹೇಳ್ತಾ ಇದಾರೆ, ಈಗಾಗಲೇ ನನಗೆ ಹೈಕಮಾಂಡ್ ಇಂದ ಒಂದು ನಿರ್ಧಾರ ಬಂದಿದೆ, ಆಗ ಕೆಲವು ನಾಯಕರುಗಳು ಸಹ ನನಗೆ ಸೂಚನೆ ಕೊಟ್ಟಿದ್ದಾರೆ, ಕ್ಷೇತ್ರದಲ್ಲಿ ಅಡ್ಡಾಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಈಗ ಚನ್ನಗಿರಿ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದೀನಿ, ಪ್ರಚಾರವನ್ನು ಆರಂಭ ಮಾಡಿದ್ದೀನಿ ಅನ್ನೋ ಮತ್ತೆ ಹೇಳ್ತಾ ಇದಾರೆ. ಆದ್ರೆ ಇನ್ನೊಂದು ಕಡೆ ಏನಂದ್ರೆ ಸರ್ಜಿ ಅಂತ ಹೇಳಿ ಶಿವಮೊಗ್ಗದ ವೈದ್ಯರು ಕೂಡ ಅವರು ಕೂಡ ಮೂಲತಃ ಚನ್ನಗಿರಿ ಅವರು. ಈಗ ಅವ್ರದ್ದು ಒಂದು ಹೆಸರು ಕೇಳಿ ಬಂದಿದೆ, ಯಾಕೆ ಸರ್ಜಿ ಅವರು ಕೂಡ ಏನು ಶಿವಮೊಗ್ಗದಲ್ಲಿ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಏನು ಅಲ್ಲಿ ಒಂದು ಗೊಂದಲ ಇರೋದ್ರಿಂದ ಈಗ ಚನ್ನಗಿರಿ ಕ್ಷೇತ್ರಕ್ಕೆ ಏನಾದ್ರೂ ಕೊಡಿ ಅನ್ನೋ ಒಂದು ಮಾತನ್ನ ಸರ್ಜಿ ಅವರು ಒಂದು ವೈದ್ಯರು ಹೇಳ್ತಾ ಇರುವಂತದ್ದು. ಅದೆಲ್ಲರ ಮಧ್ಯೆ ಕೂಡ ಆರ್ ಎಸ್ ಪ್ರಮುಖರು ಒಬ್ರು ಏನು ಮಾಜಿ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಏನಿದ್ರೆ ಅವರ ತಮ್ಮನ ಪುತ್ರ ತೇಜಸ್ವಿ ಪಟೇಲ್ ರಾಜ್ಯ ಕಬ್ಬು ಬೆಳೆಗಾರರ ಉಪಾಧ್ಯಕ್ಷರಾಗಿರುವಂತಹ ತೇಜಸ್ವಿ ಪಟೇಲ್ ಗೆ ಒಂದು ಕರೆ ಮಾಡಿ ಏನು ನೀವು ನಿಮ್ಮ ಹೋರಾಟಗಳನ್ನೆಲ್ಲ ನಾವು ಗಮನಿಸಿದ್ದೀವಿ, ನೀವು ಬಿಜೆಪಿಗೆ ಬಂದ್ರೆ ನಾವು ಟಿಕೆಟ್ ಅನ್ನ ಕೊಡ್ತೀವಿ, ನೀವು ಚನ್ನಗಿರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಮಾತನ್ನ ಹೇಳಿದ್ರೆ ಅದಕ್ಕೆ ದೊಡ್ಡ ಬಿಜೆಪಿ ನಾಯಕರು ಹೇಳ್ಬಹುದು. ಫೈನ್, ಥ್ಯಾಂಕ್ ಯು ಸಂಜಯ್. ಈ ಕ್ಷಣದ ಅಪ್ಡೇಟ್ಸ್ಗೆ, ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗೆ ಸಿದ್ಧತೆ ಜೋರಾಗಿ ನಡೀತಾ ಇದೆ. ಮುಖ್ಯ ಚುನಾವಣಾ ಆಯುಕ್ತರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಕಾಸಸೌಧದಲ್ಲಿ ರಾಜೀವ್ ಕುಮಾರ್ ಗುಪ್ತಾ ಇವತ್ತು ಸುದ್ದಿಗೋಷ್ಠಿ ನಡೆಸಿದರು. ಮೇ 24 ಒಳಗೆ ಹೊಸ ಸರ್ಕಾರ ಬರಬೇಕಾಗಿದೆ, 2 ದಿನಗಳಿಂದ ನಾವು ಮಾಹಿತಿ ಸಂಗ್ರಹ ಮಾಡಿದ್ದೀವಿ. ಕರ್ನಾಟಕದಲ್ಲಿ 6.1 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ 2.62 ಕೋಟಿ ಪುರುಷ ಮತದಾರರಿದ್ದಾರೆ, 2.59 ಕೋಟಿ ಮಹಿಳಾ ಮತದಾರರಿದ್ದಾರೆ. ಎಲೆಕ್ಷನ್ ಸಿದ್ಧತೆ ಬಗ್ಗೆ ಚುನಾವಣಾ ಆಯುಕ್ತರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಪ್ರಮುಖ ಪಕ್ಷಗಳು, ರಾಜಕೀಯ ಪಕ್ಷಗಳು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆನು ಕೂಡ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. Of which 36 are SCs and 15 are scheduled tribe constituencies. If you look at the voters profile of the state, there are 2.62 crores male voters and almost equal number of 2.59 crores female voters. There are we have taken on ourselves to mark all the persons with disability. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆ ಅಷ್ಟೇ ಬಾಕಿ ಉಳಿದಿರೋದು. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18 ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಭದ್ರಾವತಿ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡೋಣ, ಬನ್ನಿ. ಸಂಗಣ್ಣವರು ಎಲ್ಲಾ ಜಾತಿ ಧರ್ಮದವ್ರನ್ನು ಎಲ್ಲಾ ಸಮುದಾಯದವ್ರನ್ನು ಒಂದೇ ತರ ಕಾಣುವಂತ ಭದ್ರಾವತಿಯಲ್ಲಿ ಯಾರು ಒಬ್ರು ನಾಯಕರು ಇದ್ರೆ ಅದು ನಮ್ಮ ಸಂಗಣ್ಣವ್ರು ಮಾತ್ರ. ಯಾಕೆ ಅಂತಂದ್ರೆ ಅವ್ರು ಯಾವತ್ತು ಯಾವ್ದು ಜಾತಿ ಗುರುತಿಸಿ ಮಾತಾಡಲ್ಲ, ಯಾವತ್ತು ಜನ ಸಮುದಾಯ ಗುರುತಿಸಿ ಮಾತಾಡಲ್ಲ. ಇಂಥ ನಾಯಕರು ಭದ್ರಾವತಿ ಬೇಕು. ಯಾಕೆಂದ್ರೆ ಶಾಂತಿ ಪ್ರಿಯ ಶಾಸಕರು ಅಂತ ಇಡೀ ಭದ್ರಾವತಿ ಸಮುದಾಯ ಜನ ಸೇರಿಸಿ ಇಟ್ಟಿದ್ರು ಶಾಂತಿ ಪ್ರಿಯ ಶಾಸಕರು ಅಂತೇಳಿ. ಇನ್ನ ಏನೇನ್ ಕೆಲಸ ಮಾಡಿದ್ರು ಅಂತೇಳಿ ನಾನು ಚೊಕ್ಕದಾಗ ಒಂದ್ ನಿಮಿಷದಲ್ಲಿ ಹೇಳ್ತೀನಿ. ಇದೇ ಮಿನಿ ವಿಧಾನಸೌಧ ಮಾಡಿದ್ದು ಸಂಗಣ್ಣವರು, KSRTC ಡಿಪೋ ಮಾಡಿದ್ದು ಸಂಗಣ್ಣವರು, ಇವತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮಾಡ್ತಿರೋದು ನಮ್ ಸಂಗಣ್ಣವರೇ. ಇವತ್ತು ಈ 5 ವರ್ಷದಲ್ಲಿ ಸುಮಾರು 180 ಶಾಲೆಗೆ ಶಾಲಾ ಕೊಠಡಿ ದುರಸ್ತಿ ಆಗಿರೋದನ್ನ ಕಾಮಗಾರನ ರಿಪೇರಿ ಕೆಲಸದ್ದು ಮಾಡ್ತಿದ್ದಾರೆ. ಯಾಕೆಂದ್ರೆ ವಿದ್ಯೆ ಇದ್ರೆ ಮಕ್ಕಳಿಗೆ ಮುಂದಿನ ಭವಿಷ್ಯದ ಚೆನ್ನಾಗಿರ್ತಾರೆ ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಶಾಲೆ ಬಗ್ಗೆನೂ ಹೆಚ್ಚಿನ ಗಮನ ಕೊಟ್ಟು ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಬಸವರಾಜು ಅಂತ, ನಗರಸಭೆ ಸದಸ್ಯರು ಹಾಗೂ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು. ಇವತ್ತೇನಾರ ನಮ್ಮ ಸಮಾಜಕ್ಕೆ, ವಾಲ್ಮೀಕಿ ಸಮಾಜಕ್ಕೆ ನಮಗೆ ಭವನ ಮಾಡಿಕೊಟ್ಟಿರೋ ನಮ್ಮ ಅಪ್ಪಾಜಿ ಗೌಡರು, ಮತ್ತೆ ಎಲ್ಲಾ ಗ್ರಾಮಾಂತರದೊಳಗೆ ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನ ಹೆಚ್ಚಿನ ಇದರೊಳಗೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಅಪ್ಪಾಜಿ ಗೌಡರು. ಯಾಕೆ ಅಂದ್ರೆ ನಾನು ಸಮಾಜದ ಅಧ್ಯಕ್ಷ ಆಗಿ ಅವತ್ತು ಇದ್ದೆ ಸಮಾಜದೊಳಗೆ. ಹಾಗಾಗಿ ನಮ್ಮ ಸಮಾಜಕ್ಕೆ ಆಗ್ಲಿ, ನಮ್ಮ SC ST ಸಮಾಜಕ್ಕೆ ಆಗ್ಲಿ, ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಇವತ್ತು ಏನ್ ಮಾಡಿದ್ದಾರೆ, 12 ಲಕ್ಷದ ಫಂಡ್ ಪ್ರಕಾರ 12 ಲಕ್ಷ, ಒಂದು ಸಭಾಭವನಕ್ಕೆ ಹಳ್ಳಿಗೆ 12 ಲಕ್ಷ ಪ್ರಕಾರ ನಮಗೆ 2 ಕೋಟಿ ಕೊಟ್ಟಿದ್ದಾರೆ. ಮುಂದೆ ಶಾರದಮ್ಮ ಅವರು ಒಂದು ಹೆಣ್ಣು ಮಗು ಇಲ್ಲಿ ಶಾಸಕಿ ಆದ್ರೆ ಭದ್ರಾವತಿಯನ್ನ ಬೇರೆ ತರನೇ ಸಂದೇಶವನ್ನ ಕೊಟ್ಟು ಬೇರೆ ತರನೇ ಪ್ರಗತಿಪರ ಭದ್ರಾವತಿಯಾಗಿ ಮಾಡಿ
ಒಳ್ಳೆ ಒಂದು ಜನಕ್ಕೆ ಸಂದೇಶ ಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 2018 ನಮ್ಮ ಶಾಸಕರನ್ನ ಕುತಂತ್ರ ಮಾಡಿ ಅದ್ಲು ಬದಲು ಮಾಡಿ ತುಂಬಾ ಕುತಂತ್ರ ಮಾಡಿ ಸೋಲ್ಸಿದ್ರು. ಸೋಲ್ಸಿದ್ಮೇಲೆ ವಿ ಎಸ್ ಎಲ್ಗೆ ಮುಚ್ಚಬೇಕು ಅಂತೇಳಿ ಅವಾಗಿಂದನೇ ಹೋರಾಟ ಅವೆಲ್ಲ ನಡೀತಾ ಇತ್ತು. ಆದರೂ ಕೂಡ ನಮ್ಮ ಶಾಸಕರು ಸೋತಿದ್ದೀನಿ ಅಂತೇಳಿ ಮನೇಲಿ ಕೂರಲಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿ ಮೈನಿಂಗ್ ಕೊಡಿಸಿ ದುಡ್ಡನ್ನು ಬಿಡುಗಡೆ ಮಾಡಿಸಿದ್ರು. ಈಗ ಅದಾಗಿರ್ಬೋದು, ಈ ಕಾಮಗಾರಿಗಳು ತುಂಬ ಆಗಿದ್ದಾವೆ. ಈಗ ಸುಮ್ಮನೆ ಏನೋ ಅಪಪ್ರಚಾರ ಮಾಡ್ಬೋದು ಅದಾಗಿಲ್ಲ ಇದಾಗಿಲ್ಲ ಅಂತೇಳಿ, ಆದರೆ ಅದ್ಯಾವುದು ಇದಲ್ಲ. ಬೇಕಾದ್ರೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀವಿ. 70 ಭಾಗ ಭದ್ರಾವತಿ ಕ್ಷೇತ್ರ ಇಂಪ್ರೂವ್ಮೆಂಟ್ ಆಗಿದೆ, ಇನ್ನೊಂದು 30% ಬಾಕಿ ಇದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಸಚಿವರಾಗಿ ಆಯ್ಕೆಯಾಗಿ ಬಂದೇ ಬರ್ತಾರೆ, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಜೈ ಬಿ ಕೆ ಎಸ್, ಜೈ ಕಾಂಗ್ರೆಸ್. ಭದ್ರಾವತಿ ಎರಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಭದ್ರಾವತಿಲಿ ಬಡವರಿಗೆ ಏನಾರ ಕೈಗೆ ಸಿಕ್ಕಿ ಶಾಸಕರು ಅನ್ಸ್ಕೊಂಡಿರೋರು ಅಪ್ಪಾಜಿ ಅವರು, ಹಾಗೆಯೇ ಬೆಳ್ಳಿಗೆರೆಯಲ್ಲಿ ಫಾರೆಸ್ಟ್ನವರು ಟ್ರಂಚ್ ಹೊಡೆದು ಗಿಡ ನೆಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಹಗಲು ರಾತ್ರಿ ಅನ್ನೋದೇ ಅಲ್ಲಿ ಕುತ್ತಿ ಅನ್ನ ನೀರಿಲ್ದಲೆ ಅವರಿಗೆ ಸಾಗುವಳಿ ಕೊಟ್ಟಂಥ ವ್ಯಕ್ತಿ ಯಾರಿದ್ರೆ ಅಪ್ಪಾಜಿಯವರು. ಮತ್ತು ಹಾಗೆಯೇ 39 ಗ್ರಾಮ ಪಂಚಾಯತಿ ಭದ್ರಾವತಿ ತಾಲೂಕಲ್ಲಿದ್ದಾವೆ, ಅವರಿಗೆ ಮನೆಯನ್ನು ಸ್ವಂತ ಕುತ್ತು ಅರ್ಜಿ ತಗೊಂಡು ಅವ್ರ ಮುಖಾಂತರನೇ ಮನೆಯನ್ನು ಕೊಟ್ಟಂಥ ವ್ಯಕ್ತಿ ಯಾರಿದ್ರೆ ಅಪ್ಪಾಜಿಯವರು. ಇಷ್ಟು ಹೇಳ್ತಾ ಈ ಸತಿ ಸಾರದ ಅಪ್ಪಾಜಿಯವರು ಗೆಲ್ತಾರೆ, ಒಬ್ಬ ಹೆಣ್ಮಗಳು ಭದ್ರಾವತಿಯಿಂದ ವಿಧಾನಸೌಧಕ್ಕೆ ಹೋಗ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಇವತ್ತು ಎರಡು ಮಾತು. ನ್ಯೂಸ್ 18 ಚುನಾವಣಾ ಚಕ್ರ ವಾಹನ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದೆ. ಇವತ್ತು ಹಾಸನ, ಬೇಲೂರು, ಸಕಲೇಶ್ಪುರ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ನೀವು ಮಾತಾಡಿ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.